ಈಗ ಮುಂದಿನ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಹಾಗೆ ಈಗ MLC ಹಾಗೆ ಮಾಜಿ ಸಚಿವ CP ಯೋಗೇಶ್ವರ್ ಅವರ ಕ್ಷೇತ್ರ. ಇವರು ಫೈಟ್ ನಡೀತಿದೆ. ಕಾಂಗ್ರೆಸ್ ಇಂದ ಪ್ರಸನ್ನಗೌಡ, DK ಶಿವಕುಮಾರ್ ಬಾಬು ಶರಶ್ಚಂದ್ರ, ಹಾಗೆ DK ಕಾಂತರಾಜು ಅಂತ ಕುಕ್ಕಟ ಮಂಡಳಿ ಅಧ್ಯಕ್ಷ. ಈ ಮೂರು ಜನದ ಹೆಸರಿದೆ ಇಲ್ಲಿ. ಕಾಂಗ್ರೆಸ್ ಓಟಿದೆ, ಕಾಂಗ್ರೆಸ್ ಓಟಿದೆ, ಕ್ಯಾಂಡಿಡೇಟ್ನ ಹಾಕ್ತಾರೆ ಹಾಕಲ್ಲ ಅಂತಲ್ಲ, ಬಟ್ ಇಲ್ಲಿ ಯೋಗೇಶ್ವರ್ ಗೊತ್ತು, ಅಲ್ಪಸಂಖ್ಯಾತರು ಒಂದು ಓಟು ಹಾಕಲ್ಲ ಇದ್ರೆ ಬಿಜೆಪಿ ಅನ್ನೋ ಕಾರಣಕ್ಕೆ. ಇದೇ ಯೋಗೇಶ್ವರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಅಲ್ಲ ಆದ್ರೆ ಕ್ಲಿಯರ್ ಕಟ್ ಗೆಲ್ಬೋದಿತ್ತು. ಕುಮಾರಸ್ವಾಮಿ ಅವರು ಇದ್ರು, ಕುಮಾರಸ್ವಾಮಿ ಇದ್ರು ಕೂಡ ಚನ್ನಪಟ್ಟಣದಲ್ಲಿ. ಕುಮಾರಸ್ವಾಮಿ ಅವರು JDS ಇಂದ ನಿಂತರು, CP ಯೋಗೇಶ್ವರ್ BJP ಅಲ್ಲದೆ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿದ್ರೆ ವಿನ್ ಕಂಡೀಷನ್. ಹಂಗೆ ಅವರು BJP ಗೋದ್ ಕಾರಣ ಸೋಲ್ತಾವ್ರೆ. ಏನಾದ್ರು CP ಯೋಗೇಶ್ವರ್ ರಾಜಕೀಯದಲ್ಲಿ ಬಿಡಿ ಆಗಿ ಮಿನಿಸ್ಟರ್ ಆಗಿ ಗುರ್ತಂದ್ರೆ ಅದ್ ಬೇರೆ ವಿಚಾರ. ಅದನ್ನ ಹೊರತುಪಡಿಸಿದ್ರೆ BJP ಮೈನಸೇ ಹೊರತು ಪ್ಲಸ್ ಅಲ್ಲ ಯೋಗೇಶ್ವರ್ಗೆ. BJP 2000 ಓಟ್ ದಾಟಲ್ಲ. BJP ಏನಾರಲ್ಲಿ ಓಟ್ ಬತ್ತಿದೆ ಅಂದ್ರೆ ಬಿಕಾಸ್ ಆಫ್ ಯೋಗೇಶ್ವರ್ ಕಾರಣಕ್ಕೆ. ಈಗೇನಂಗಾರೆ ರಿಸಲ್ಟ್ ಕ್ಲಿಯರ್ ಆ, ಕುಮಾರಸ್ವಾಮಿ ಅವ್ರು ಗೆದ್ಬಿಟ್ರ, ಟಫ್ ಫೈಟ್ ಇದೆ, ಟಫ್ ಫೈಟ್ ಇದೆ. ಅವರು ನಾನು ನೀರು ಕೊಟ್ಟಿವಿ ನೀವು ಇವ್ರು ಓಟ್ ಹಾಕ್ತಾರೆ ಅಂತ ಹೋದ್ರು. JDS ಅವರು ಮಹಿಳಾ ಸ್ವಸಹಾಯ ಸಂಘ ಸಾಲ ಮನ್ನಾ, ರೈತರ ಸಾಲ ಮನ್ನಾ ಎಲ್ಲ ನೀಟಾಗಿ ಹೇಳಿದ್ರು ನಾವು ಮಾಡ್ತೀವಿ ಅಂತ. ಏನ್ ನೀರು ಕೊಟ್ಟವ್ರು ಜನ ಮರ್ತು ಬಿಟ್ಟಾರೆ ಅಂತ ಅನ್ಕೊಂಡ್ರು. ಜನ ಎಲ್ಲನೂ ಮರೀತಾರೆ. ಓಟ್ ನ ಚುನಾವಣೆ ಮಾಡ್ಬೇಕು. ನಾನ್ ಕೆಲ್ಸ ಮಾಡಿಲ್ವೇ ಜನ ಓಟ್ ಹಾಕ್ತಾರೆ. ಜೊತೆಗೆ ಯಡಿಯೂರಪ್ಪನವ್ರು ಕರ್ಕೊಂಡು ಹೋದ್ರು ಇವ್ರನ್ನ, ಒಳ್ಳೆ ನಾಯಕ, ಓಲ್ಡ್ ಮೈಸೂರು ಕರ್ಕೊಂಡು ಹೋಗಿ ಮನಸ್ಸು ಸುತ್ತಿದ್ರು. ಜನ ಗೆಲ್ಸರ್ಲ ಅಂತ ಹೋದ್ರು ಇವ್ರು, ನೀಟ್ ಮಕ್ಕಡೆ ಮಲಗಿಸಿದ್ರು. ಇಲ್ಲಿ ಏನೀಗ ಇದಳೆ ಸ್ಟೋರಿಗಳು ಮತ್ ಮತ್ತೆ ಜನಕ್ಕೆ ಯಾಕೆ ಹೇಳಿ ಹೇಳಿ ಬೇಜಾರು ಮಾಡೋದು. ಕುಮಾರಸ್ವಾಮಿ ವರ್ಸಸ್ ಯೋಗೇಶ್ವರ ನಡುವೆ ತೀವ್ರ ಹಣಾಹಣಿ ಇದೆ. ಇದೆ ನಾವು ಅಕ್ಟೋಬರ್ ಸರ್ವೆನಲ್ಲಿ ಯೋಗೇಶ್ವರ್ ಮುಂದೆ ಇದ್ರು ಕುಮಾರಸ್ವಾಮಿ ಅಂದ್ರೆ, ಬಿಕಾಸ್ ಅವ್ರು ಕಲೆಕ್ಟ್ ಇರಲ್ಲ, ಬಹಳ ಗ್ಯಾಪ್ ಆಗೋಗಿತ್ತು. ಸರ್ವೆ ಆದ ನಂತರ ನೆಕ್ಸ್ಟ್ ನಿಖಿಲ್ ಒಂದು ವಾರ ರೌಂಡ್ ಹಾಕಿದ್ರು, ಕುಮಾರ್ ಅಣ್ಣ ಒಂದೆರಡು ಸರ್ ಹೋದ್ರು, ಈ ಪಂಚರತ್ನ ಸಮೇತ ಎಲ್ಲ ಹೋಗಿದೆ. ಈಗಲೂ ಸಹ ಯೋಗೇಶ್ವರ್ ಐ ಥಿಂಕ್ ಫೆಬ್ರವರಿಯಿಂದ ಮಾರ್ಚ್ ವರೆಗೆ 2 ತಿಂಗಳ ಕಾಲ ನಿರಂತರ ಪಾದಯಾತ್ರೆ ಇಟ್ಕೊಂಡವ್ರೆ ಕ್ಷೇತ್ರದಲ್ಲಿ. ನಿರಂತರ ಪಾದಯಾತ್ರೆ 2 ಮಂತ್ಸ್, 2 ತಿಂಗಳು ಚನ್ನಪಟ್ಟಣ ಬಿಟ್ಟು ಎಲ್ಲೂ ಕದಲಲ್ಲ ಮನುಷ್ಯ ಯೋಗೇಶ್ವರ್. 2 ತಿಂಗಳು ಕಳೆದ ಬಾರಿ ಮಾಡಿ ತಪ್ಪು ಮಾಡ್ತಾ ಇಲ್ಲ ಸರಿ, 2 ತಿಂಗಳು ನಿರಂತರ ಪಾದಯಾತ್ರೆ. ಹಾಲ್ಗಾರ ಹಾಕಿ ನೀರ್ಗಾರ ಹಾಕಿ ನಿಮ್ ಮನೆ ಮಗ ಓಟ್ ಹಾಕಿ ಅಂತ ಹೋಗಕ್ ಶುರುವಾಗವ್ರೆ. ಕುಮಾರಸ್ವಾಮಿ ಅವ್ರು ಬಂದ್ರೆ 4 ದಿನ ಟೈಮ್ ಕೊಡ್ಬೋದು ಚನ್ನಪಟ್ಟಣಕ್ಕೆ, 1 ವಾರ ಟೈಮ್ ಕೊಡ್ಬೋದು. ಸೊ ಮಾರ್ಚ್ ಎಂಡ್ ಇದೆಯಲ್ಲ ಆ ಟೈಮ್ ಎಲೆಕ್ಷನ್ ಅನೌನ್ಸ್ ಆಗುತ್ತೆ, ಗೊತ್ತಿರಲಿ ನಿಮ್ಗೆ? ಮಾರ್ಚ್ ಸೆಕೆಂಡ್ ವೀಕ್ ಅನೌನ್ಸ್ ಆಗ್ಬೋದು. ಮಾರ್ಚ್ ಅನೌನ್ಸ್ ಆಗುತ್ತೆ, ಅಲ್ಲಿವರೆಗೂ ನಿರಂತರ ಪಾದಯಾತ್ರೆಯನ್ನ ಯೋಗೇಶ್ವರ್ ಇಟ್ಕೊಂಡವ್ರೆ. ಓಕೆ, ಫೆಬ್ರವರಿ ಶುರುವಾಗತ್ತೆ. ಇಲ್ಲಿ ಈಗ ಭಾರಿ ಅಂತರದಲ್ಲಿ ಕುಮಾರಸ್ವಾಮಿ ಅವ್ರು ಮುಂದೆ ಇಲ್ಲ, ಟಫ್ ಇದೆ, ಫೈಟ್ ಇದೆ, ಮಾರ್ಜಿನ್ ಮುಂದೆ ಹೇಳಿದ್ದಾರೆ. ಏ ಹಾಗೂ ಕುಮಾರಸ್ವಾಮಿ ಅವರು ದಡ ಮುಟ್ಲೇಬೇಕು ಅಂತಂದ್ರೆ DK ಶಿವಕುಮಾರ್ ಸಹಕಾರ ಬೇಕು. DK ಶಿವಕುಮಾರ್ ಸಹಕಾರ ಬೇಕಾಗತ್ತೆ. ಕಾಂಗ್ರೆಸ್ ಅವ್ರು ಎಲ್ಪು ಅಂದ್ರೆ ಕಾಂಗ್ರೆಸ್ ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ಯೋಗೇಶ್ವರ್ ಓಟ್ ಕೇಳತರ ಮಾಡ್ಬೇಕು. ಒಳ್ಳೆ ಕ್ಯಾಂಡಿಡೇಟ್ ಹಾಕ್ಬೇಕು ಕಾಂಗ್ರೆಸ್ಗೆ, ಹಾಕ್ಬೇಕು ಒಳ್ಳೆ ಕ್ಯಾಂಡಿಡೇಟ್ ಹಾಕ್ಬಿಟ್ಟು ಯೋಗೇಶ್ವರ್ ಓಟ್ ಎಲ್ಲ ಕಿತ್ಕೊಂಡ್ರೆ ಕುಮಾರಸ್ವಾಮಿ ಅವ್ರಿಗೆ ಅನುಕೂಲ. ಈಗ ಕಾಂಗ್ರೆಸ್ ಅವರು ಯೋಗೇಶ್ವರ್ ಓಟ್ ಕೇಳೋ ಕ್ಯಾಂಡಿಡೇಟ್ ಯಾರು ಅವ್ರು ನೋಡಿ ಕ್ಯಾಂಡಿಡೇಟ್ ಹಾಕ್ಬೇಕು. ಕಾಂಗ್ರೆಸ್ ಅವರು ಕೂಡ ಗೆಲ್ಲಬೇಕಂತ ಹೊರಡ್ತಾರೆ ಒಳ್ಳೆ. ಬಟ್ KarnatakaTV ಜನವರಿ ಸರ್ವೆಯಲ್ಲಿ ಕುಮಾರಸ್ವಾಮಿ ಅವರು ಯೋಗೇಶ್ವರ್ಗಿಂತ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ, ಬಿಲೋ 10,000, 10,000 ಕಾಯ್ದುಕೊಂಡಿದ್ದಾರೆ. ಅವ್ರು ಇನ್ನೂ ಜೋರಾಗಿ ಓಡಾಡಿಲ್ಲ, ಪಂಚರತ್ನ ಯಾತ್ರೆ ಬಿಟ್ಟರೆ ಮತ್ತೆ ಬಂದಿಲ್ಲ. ನಿಖಿಲ್ ಓಡಾಡ್ತಿದ್ದಾರೆ, ಮೀಟಿಂಗ್ಸ್ ಮಾಡ್ತಿದ್ದಾರೆ, ಹೌದು. ಬಟ್ ಇಡೀ ರಾಮನಗರ ಜಿಲ್ಲೆಯಲ್ಲಿ ಟಫ್ ಫೈಟ್ ಅಂತಂದ್ರೆ ಅದು ರಾಮನಗರ ಮತ್ತೆ ಚನ್ನಪಟ್ಟಣ, ಹಾಗೆ ಮಾಗಡಿ ಕೂಡ, ಕನಕಪುರ ಒಂದು ಕ್ಲಿಯರ್ ರಿಸಲ್ಟ್. ಕನಕಪುರದಲ್ಲಿ DK ಶಿವಕುಮಾರ್ ಗೆಲುವು ಅಂತ ಬೇಕಾದ್ರೆ ಬ್ರೇಕಿಂಗ್ ಬರೆದು ಇಟ್ಕೊಳ್ಳಿ, ಇವತ್ತೆ 200% DK ಶಿವಕುಮಾರ್ ಗೆಲುವು ಬರೆದು ಇಟ್ಕೊಳ್ಳಿ. ಹಂಗೆ ಎಸ್ KarnatakaTV ರಾಮನಗರ ಜಿಲ್ಲೆಯ ಜನವರಿ ಟ್ರೆಂಡ್ ನ ಪ್ರಕಾರ ರಾಮನಗರ ಜಿಲ್ಲೆಯಲ್ಲಿ ಕನಕಪುರ ಕ್ಷೇತ್ರ ಕಾಂಗ್ರೆಸ್ಗೆ, ಮಾಗಡಿ ಮತ್ತೆ ರಾಮನಗರ ಹಾಗೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅಲ್ಪ ಮುನ್ನಡೆಯನ್ನ JDS ಕಾಯ್ದುಕೊಂಡಿದೆ. ಈ ಟ್ರೆಂಡ್ ಫೆಬ್ಗೆ ಚೇಂಜ್ ಆಗ್ಬಹುದು, ಮಾರ್ಚಿಗೆ ಚೇಂಜ್ ಆಗ್ಬಹುದು, ಏಪ್ರಿಲ್ ಚೇಂಜ್ ಆಗ್ಬಹುದು. ಟ್ರೆಂಡ್ ಚೇಂಜಸ್ ಇರುತ್ತೆ ಇಲ್ಲಿ, ಎಸ್ ಫಿಕ್ಸ್, ನೋ ಡೌಟ್. ಇದು ಹೊರಗಡೆ ಅವರು ಇದನ್ನ ಏನೇ 1,000 ಟೀಕೆ ಮಾಡಬಹುದೇನೋ, ಈ ನಮ್ಮ KarnatakaTV ಜನವರಿಯ ರಾಮನಗರ ಸರ್ವೆಯನ್ನ ರಾಮನಗರ ಜನ ಸ್ವೀಕಾರ ಮಾಡ್ತಾರೆ ಅನ್ನೋ ಭರವಸೆ ನಮ್ಗಿದೆ. ಬಿಕಾಸ್ ಆಫ್ ಆ ಗ್ರೌಂಡ್ ಲೆವೆಲ್ ಅನಲೈಸ್. ಉಳ್ದೋರು ಇವು ಏನು ಇವನೇ ಮಹಾಪಂಡಿತ ಅಂತ ಮಾತಾಡ್ತಾನಲ್ಲ, ಅನಲೈಸ್ ಅಷ್ಟೇ. ಜನರ ಭಾವನೆ ಮತ್ತೆ ಜನರಲ್ ನಾಲೆಡ್ಜ್, ಜರ್ನಲಿಸಂ, ಎಸ್ ಅದನ್ನ ನಾವು ಮಾಡ್ತಿದ್ವಿ. ಏನು ಮುಂದಿನ ಜಿಲ್ಲೆ ನೋಡೋಣ. GD ತಗೊಳ್ಳೋದ್ರಿಂದ
ತುಂಬ ಆರೋಗ್ಯಕರವಾಗಿದೆ, ಚೆನ್ನಾಗಿದೆ. ನಾವು ಕೆಲವ್ರಿಗೆಲ್ಲ ಇದನ್ನೇ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಸರ್, 100% ಟೇಸ್ಟು ಚೆನ್ನಾಗಿದೆ ಸರ್, ಏನಿಲ್ಲ. ನಾವು ಆರ್ಗಾನಿಕ್ ಬೆಲ್ಲ ಎಲ್ಲ ತೊಗೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಕೊಡಿದ್ರೆ ತುಂಬ ಚೆನ್ನಾಗಿದೆ ಸರ್.